हो ऐसा डाले। हाँ वेरी गुड, थैंक यू। आपका नाम क्या है? सादिक। सादिक, आपका काम? हमारा ये बिजनेस है, वेजिटेबल बेचने का काम। बेंगलुरु ये आप सभी कहाँ से ले लेकर से आता है। मंगलोर से? बेंगलुरु 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 से। हाँ हाँ, इधर सब बीट कहाँ होता है? सब इधर सब होटल को सप्लाई होता है, और इधर डिस्ट्रीब्यूट कैसा होता है ये? डिस्ट्रीब्यूटर इधर बस से आता है, वोल्वो आता है ना उसमें। गोवा के बारे में जानकर दीजिए, क्या क्या देखने को मिलता है? गोवा में क्या, इधर बीचेस है और फिर बाद में क्रूज है, बोट में घूमने मिलता है, डॉल्फिन है, बीचेस देखने मिलता है, अच्छा सीनरी देखने मिलता है, नेचुरल खाना स्पेशल इधर बीच का है अच्छा। इधर हाँ स्पेशल बीच है। का, और मंदिर इंदर मिलता है हाँ मंदिर है मंदिर तो इधर पोंडा साइड जाएंगे ना, वो पोंडा तालुका मंदिर का में नाम क्या है भैया? मंगेशी मंदिर है, वो साइड चर्च, टेम्पल है, चर्च इधर ओल्ड गोवा में ओल्ड गोवा में। बासिलो तो बोम चर्च का का चर्च, नाम बताइए। बासिलो बोम चर्च है, इधर भी चर्च है, पणजी में भी आपको प्रार्थना इमिग्रेशन करते कम्प्लेक्स हैं, है। प्रेयर करते हैं, नमाज गिमाज करते हाँ हैं? हाँ हमारा मस्जिद है ना इधर अलग नमस्कार रे राजा, हैंग अलग। रे नमस्ते, न्यू कर्नाटक दौर है, गोवा दौर है, ये कर्नाटक क्या ऊर हो? नंदा सोनूर। सावनूर अली बंद हाँ इले मार्केट मडरे हाँ इरोज मनी मडरे ना संत इले ना ये बड़े बाड़गी बाड़गी मनी रे, बाड़ी मनी मडरे। ಏನು ಓದಿರದಪ್ಪ? ಯಾ ಸ್ಟಡಿ ಏನ್ ಮಾಡ್ರಿ? ಫಸ್ಟ್ ಇಯರ್ ಮಾಡಿದ್ರು, ಅಷ್ಟ್ ಮಾಡಿ ಏ ಇದ್ ಇಲೆವೆನ್ ಮಾಡಾಕತ್ತೀರಿ? ಹಾಂ ಹೆಂಗ್ ಇಲ್ಲಿದ ವಾತಾವರಣ ಇಲ್ಲಿ ಇದ್ರ ಬಗ್ಗೆ ಏನಾರ ಒಂಚೂರು ಹೇಳ್ರಲ್ಲ? ಏನ್ ಹೇಳ್ಬೇಕ್ರಿ? ಇದ್ರ ಬಗ್ಗೆ ಮಾರ್ಕೆಟ್ ಬಗ್ಗೆ ಇಲ್ಲಿ ಇದ್ರಿ ನೀವು, ನಿಮ್ಗೆ ಗೊತ್ತಿರುತ್ತೆ ಹೆಚ್ಚಿನ ಮಾಹಿತಿ, ನೀವ್ ಹೇಳ್ಬೇಕಪ್ಪ. ಚಲೋ ಐತ್ರಿ ಮಾರ್ಕೆಟ್ ಎಲ್ಲ, ಆರಾಮ ನಿಂತು ಹೇಳ್ರಿ ಆರಾಮಾಗಿ ಖುಷಿಯಾಗಿ. ಚಲೋ ಐತ್ರಿ ಮಾರ್ಕೆಟ್, ಇಲ್ಲಿ ಬಾಜಿ ಕೆಲಸ ಮಾಡ್ಕೊಂಡ್ರಿ. ಹೆಂಗ್ ಒಳ್ಳೆಯವ್ರ ಮಂದಿ ಎಲ್ಲ ಹೆಂಗಪ್ಪ ಇಲ್ಲಿ ಇಲ್ಲಿ ಏ ಇಲ್ಲೆಲ್ಲ ಎಲ್ಲ ಹೆಂಗ ಚಲೋ ಐತ್ರಿ, ಗೋವಾದವ್ರ ಮಂದಿ ಎಲ್ಲ ಚಲೋ ಐತ್ರಿ, ಒಳ್ಳೆಯವ್ರು? ಏ ಎಲ್ಲ ಚಲೋ. ನಾನು ಬಾಳ ನೋಡಿದೆ, ಬಸ್ ನಲ್ಲಿ ಹತ್ಕೊಂಡ್ ಬಂದೆ, ಎಲ್ಲರೂ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ ಇಲ್ಲೆಲ್ಲ, ಹತ್ರಿ ಹೇಳಿರಿ ಇಷ್ಟೇ ರೊಕ್ಕ ತಗೋತಾರೆ, ಏನ್ ಮೋಸ ಗೀಸ ಮಾಡುವಂತ ಜನ ಏ ಇಲ್ಲ ಯಾರೇ ರೀ. ನಮ್ಗೆ ಬಹಳ ಯಾರೇ ಅದೇ ಖುಷಿ ನನಗೆ, ಎಲ್ಲಿ ಯಾರೇ ಹೋದ್ರು ಒಳ್ಳೆ ಮಂದಿ ಸಿಗ್ತಾರ. ನಾವ್ ಬೆಂಗಳೂರಿಗೆ ಹೋದ್ವಿ ಅಂದ್ರೆ ಮತ್ತೆ ಅಲ್ಲಿ ಬೇರೆ ಮಂದಿ ಸಿಗ್ತಾರೆ. ಹೌದ್ರಿ, ಅಲ್ಲಿ ಬೇರೆ ಇದ್ರಿ. ಏ ಸಚ್ ಮಾತೆ. ಬರಬರ ಮತ್ತೆ ಓಕೆ ರಾಜು ಅವರೇ, ಓಕೆ ಸರ್. ಈಗ ನಿಮ್ ಮಾರ್ಕೆಟ್ ಬಗ್ಗೆ ಏನಾರ ಹೇಳ್ರಲ್ಲ ಒಂಥರ. ಇದು ನೋಡಿ 60 ರೂಪಾಯಿ ಕಿಲೋ ಐತ್ರಿ, ಇದು 80 ರೂಪಾಯಿ ಕಿಲೋ ಐತ್ರಿ, ಇದು ಬಟಾಟೆ 50 ರೂಪಾಯಿ ಕಿಲೋ ಐತ್ರಿ, ಇದು ಕುಕುಂಬರ್ ಗಜ್ರಿ ಗಜ್ರಿ 60 ರೂಪಾಯಿ ಕಿಲೋ ಐತ್ರಿ, ಬೆಂಡೆಕಾಯಿ ಬೆಂಡೆಕಾಯಿ 80 ರೂಪಾಯಿ ಕಿಲೋ ಐತ್ರಿ. ಈ ಹಣ್ಣು ಹಣ್ಣು ಹೆಂಗ ಗೊತ್ತಾ ನಿಮ್ಗೆ? ಹಣ್ಣದ ಬ್ಯಾರೆ ಐತ್ರಿ, ಇವೆಲ್ಲ ಸಿಗ್ತಾ ನಿಮ್ಗೆ? ಹೌದು. ಅಚ್ಚಾ, ಎಲ್ಲ ಹಣ್ಣು ಸಿಗ್ತಾವಪ್ಪ ಇಲ್ಲಿ ಇಲ್ಲಿ ನೋಡ್ರಿ, ಇದು ಮಾಂಟ ಆರೆಂಜ್, ಇದು ದಾಡಿಮ, ಮತ್ತ ಹವಾಗುಡು, ಮತ್ತ ಗ್ರೇಪ್ಸ್, ಮತ್ತ ಬೇಬಿ ಆರೆಂಜ್, ಇಂಪೋರ್ಟೆಡ್ ಗ್ರೇಪ್ಸ್, ಇಂಪೋರ್ಟೆಡ್ ಗ್ರೇಪ್ಸ್ ಹೇಳು, ಇಂಪಾರ್ಟೆಂಟ್ ಗ್ರೇಪ್ಸ್ ಗ್ರೇಪ್ಸ್ ಈಗ ಆಸೆ ಆತ ಇದರ್ ಮಹಾರಾಷ್ಟ್ರ ಬೊಂಬೈ ಬೊಂಬೈ. ಹಾ ಬೊಂಬೈ ಸೇತ ಇದು ನಮ್ಮಲ್ಲಿ ಸಿಗಲ್ಲ, ಇದ್ರೊಳಗೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ, ಅದು ಬೇರೆ ಕಡೆಯಿಂದ ಇದು ಪ್ಯಾಷನ್ ಫ್ರೂಟ್, ಇದು ಮತ್ತ ಇದು ಇದೇರಿ ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಎಕ್ಸ್ಪೋರ್ಟ್ ಎಸ್. ಇದು ಡ್ರ್ಯಾಗನ್ ಫ್ರೂಟ್, ಮತ್ತೆ ಇದು ಬೇಬಿ ಆರೆಂಜ್, ಪೇರು ಪೇರು ಪೇರು. ಹಾ ಡ್ರ್ಯಾಗನ್ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಆಪಲ್ ಹೈ, ಗ್ರೀನ್ ಆಪಲ್ ಹೈ, ಅದ್ಮೆ ಖಜೂರ್ ಕಾ ಬಾಕ್ಸ್ ಹೈ. ಟಮಾಟೆ ಕಿ ಜೈಸಾ ಹೈ? ಹಾಂ ವೋ ಟಮಾಟೆ ಕಿ ಜೈಸಾ ಕ್ಯಾ ಜೋ? ಇಸ್ಕಾ ನಾಮ್ ಕ್ಯಾ ಹೈ? ಶಿಮ್ಲಾ, ಶಿಮ್ಲಾ ಬೋಲ್ದು, ಶಿಮ್ಲಾ ಶಿಮ್ಲಾ. ಹಾಂ ಸೇಮ್ ಟಮಾಟೆ ಜೈಸಾ? ಹಾಂ ಅವು ಅಲಗ್ ಅದ, ಮಿಠಾ ಅದ ನೋಡ. ಬರಿ ವೀಕ್ಷಕರೇ, ಇದು ಏನಂದ್ರಲ್ಲಿ ಇದು ಹಣ್ಣು ಗ್ರೇಪ್ಸ್, ಗ್ರೇಪ್ಸ್ ಇಂಪೋರ್ಟೆಡ್ ಗ್ರೇಪ್ಸ್, ಇಂಪೋರ್ಟೆಡ್ ಗ್ರೇಪ್ಸ್, ಇಂಪಾರ್ಟೆಂಟ್. ಯಾವುದೋ ಒಂದು ಒಳ್ಳೆ ಸ್ಪೆಷಲ್ ಗ್ರೇಪ್ಸ್ ಅನ್ನ ತಿನ್ನಾನ. ಬಹಳ ಚೆನ್ನಾಗಿದೆ ಇದು, ಅದಕ್ಕೆ ಇದಕ್ಕೆ ಬಹಳ ವ್ಯತ್ಯಾಸ ಆಗುತ್ತೆ. ಇದು 400 ರೂಪಾಯಿ ಕಿಲೋ. ಕನ್ನಡ ಬರುತ್ತಾ ಜಾಸ್ತಿ ಬರುತ್ತಾ? ಇದು ಹಿಂದಿ ಕಮ್ಮಿ ರೀ, ಸ್ವಲ್ಪ ಹಿಂದಿಗೆ ಜಾಸ್ತಿ ರೀ, ಕನ್ನಡ ಕಮ್ಮಿ ರೀ. ಈ ಗೋವಾದಲ್ಲಿ ಯಾವ ಯಾವ ಭಾಷೆ ಮಾತಾಡ್ತಾರಪ್ಪ? ಕೊಂಗಣಿ, ಹಿಂದಿ, ಇಂಗ್ಲಿಷ್. ಓಕೆ ಸರ್. ಓಕೆ ವೀಕ್ಷಕರೇ, ಇದುವರೆಗೆ ನೀವು ರಾಜು ಮತ್ತು ಸಾದಿಕ್ ಅವ್ರ ಜೊತೆಗೆ ಸಾದಿಕ್ ಅವರ ಅವ್ರ ಜೊತೆ ಮಾತಾಡಿದ್ವಿ. ಇಲ್ಲಿ ಮಾರ್ಕೆಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ರು, ಗೋವಾದ ಮಾಹಿತಿಯನ್ನು ಕೂಡ ಕೊಟ್ರು, ಇಲ್ಲಿ ಇರ್ತಕ್ಕಂತ ಜನರ ಆಚಾರ ವಿಚಾರ ಒಳ್ಳೆಯ ಮಂದಿ ಅಂತಕ್ಕಂಥದ್ರ ಬಗ್ಗೆ ನಮ್ಗೆ ಮಾಹಿತಿ ಸಿಕ್ತು. ಓಕೆ ಸಾಕು, ಇಷ್ಟು ನೋಡ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಹಾಂ ಸರ್, ಮೈಕ್ ಆಪ್.